ಎಲ್ರಿಗೂ ನಮಸ್ಕಾರ. ನಾನಾಗಲೇ ಎರಡು ಮೂರು ಸತಿ ಟ್ರೇಲರ್ ಅನ್ನೋಕೆ ಹೋಗಿ ಟೀಸರ್ ಅಂದ್ಬಿಟ್ಟೆ, ಅದು ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಪ್ರತಿ ಊರಿಗೂ ಪ್ರತಿ ಡಿಸ್ಟಿಕ್ಕಿಗೂ ಹೋಗಿ ಪ್ರಮೋಷನ್ ಮಾಡ್ತಾ ಇದ್ವಿ. ಅಲ್ಲಿ ಪ್ಯಾಂಪ್ಲೆಟ್ ಕೊಟ್ಟಾಗೆಲ್ಲ ಹೇಳ್ತಾ ಇದ್ವಿ, ನಮ್ಮ ಟೀಸರ್ ರಿಲೀಸ್ ಆಗಿದೆ, ನಮ್ಮ ಸಾಂಗ್ ರಿಲೀಸ್ ಆಗಿದೆ ಅಂತ ಅದು ಹೇಳಿ 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 ಅಭ್ಯಾಸ ಆಗಿ ಇಲ್ಲಿ ಟ್ರೇಲರ್ ಅನ್ನೋಕೆ ಹೋಗಿ ಟೀಸರ್ ಅಂತ ಹೇಳ್ಬಿಟ್ಟೆ. ಸೊ ತುಂಬ ಖುಷಿ ಆಗ್ತಿದೆ. ನಾನು ಕೂಡ ಫಸ್ಟ್ ಟೈಮ್ ಇವಾಗ ಜಸ್ಟ್ ನೋಡಿದ್ದು ಟ್ರೇಲರ್ ಕೂಡ. ಸೊ ಹಲವಾರು ಕಡೆ ಪ್ರಮೋಷನ್ಸ್ ಮಾಡಿದೀವಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವ್ ಅಲ್ಲಿ ಎಲ್ಲೇ ಪ್ರಮೋಷನ್ ಹೋದಾಗ ನಮಗೆಲ್ಲ ಯಾರನ್ನೇ ಮೀಟ್ ಆದಾಗ ಅವ್ರು ಹೇಳ್ತಾ ಇದ್ರು, ನಿಮ್ ಸಿನಿಮಾ ಟೀಸರ್ ನೋಡಿದೀವಿ, ಸಾಂಗ್ ಗಳನ್ನ ನೋಡಿದೀವಿ ಅಂತ. ಅದ್ ನನಗೆ ಯಾವಾಗ್ಲೂ ಅನ್ಸ್ತು ಅಂದ್ರೆ, ನಮಗೆ ನೀವು ಮೀಡಿಯಾದವರೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರೆ ಆ ಸಪೋರ್ಟ್ ನಮಗೆ ಅಲ್ಲಿ ಕಾಣ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವೆಲ್ಲ ಹೊಸಬ್ರು, ನಾವೆಲ್ಲ ಹೋದಾಗ ನಮ್ಮನ್ನ ಕಂಡಿಡಿಯೋದೇ ಕಷ್ಟ ಅಂದ್ರೆ, ನಾವು ಹೇಳ್ಬೇಕಾದ್ರೆ ನಮ್ಗೆ ಮಾತು ಕೇಳೋದೇ ಕಷ್ಟ. ಅದರಲ್ಲೂ ಕಂಡಿಡ್ದು ಎಷ್ಟೋ ಜನ ಕೆಲವರು ಬಂದು ಮಾತಾಡ್ಸಿದಾರೆ ಕೂಡ ನಮ್ಮನ್ನ. ನೀವು ಪದವಿ ಪೂರ್ವ ಟೀಮ್ ಅವರೆಲ್ಲ ನಿಮ್ಮ ವಿಡಿಯೋಸ್ಗಳನ್ನೆಲ್ಲ ನೋಡಿದೀವಿ, ನಿಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ನೋಡಿದೀವಿ, ನಿಮ್ಮ ಸಾಂಗ್ಸ್ಗಳನ್ನೆಲ್ಲ ನೋಡಿದೀವಿ ಅಂತ. ಸೊ ತುಂಬ ಖುಷಿ ಆಗ್ತಾ ಇತ್ತು. ಆಮೇಲೆ ಇವತ್ತು ಅಭಿಯಣ್ಣ ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ರು, ತುಂಬ ಖುಷಿ ಆಗ್ತಿದೆ ಅಣ್ಣ. ಆಮೇಲೆ ನಾವು ಐ ಥಿಂಕ್ ನಾನಷ್ಟೆಲ್ಲ, ನಮ್ಮ ಇಡೀ ಆರ್ಟಿಸ್ಟ್ ಟೀಮ್ ಆಗಿರ್ಬೋದು, ನಾವೆಲ್ಲ ಹೊಸಬ್ರು, ನಮ್ಮೆಲ್ಲರಿಗೂ ತುಂಬಾ ನಾವೆಲ್ಲ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ದೊಡ್ಡ ಟೆಕ್ನಿಷಿಯನ್ಸ್ ಟೀಮ್ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ, ಅದು ಮೊದಲನೇ ಸಿನಿಮಾ. ತುಂಬಾ ಕಲ್ತಿದೀವಿ, ತುಂಬಾ ಕಲಿತಾ ಇದೀವಿ. ನಮ್ಮ ಇಡೀ ಪದವಿ ಪೂರ್ವ ಚಿತ್ರದ ಜರ್ನಿ ಬಗ್ಗೆ ಮಾತಾಡೋದಕ್ಕೆ ಬಂದಾಗ, ನನ್ನ ಅನ್ಸೋದು ಈ ಪಿ ಯು ಸಿ ಹೆಂಗೆ 2 ವರ್ಷದ ಕೋರ್ಸ್ ಇರುತ್ತಲ್ಲ, ಆ ಥರ ನಮ್ಮ ಪದವಿ ಪೂರ್ವ ಸಿನಿಮಾ ಕೂಡ 2 ವರ್ಷದ ಕೋರ್ಸ್ ಥರ ಮುಗಿಸಿದೀವಿ. ಪ್ರತಿಯೊಂದು ಕಲ್ತಿದ್ದೀವಿ, ಏ ಹುಡುಗರ ಥರ ಬಂದವರು, ಒಂದು ಸ್ವಲ್ಪ ಆರ್ಟಿಸ್ಟ್ ಥರ, ಏನೋ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಏನೋ ಕಲ್ತಿದ್ದೀವಿ ಅಂತ ಅನ್ಸುತ್ತೆ. ಇವತ್ತು ಟ್ರೇಲರ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ಸೂಪರ್ ಆಗಿ, ಆದ್ರೂ ಅತ್ರಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಹೀರೋಯಿನ್ಸ್ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇಷ್ಟು ದಿವಸ ನಾವು ಪಟ್ಟಿದ ಎಫರ್ಟ್ ಆಗಿರ್ಬೋದು, ವರ್ಕ್ಶಾಪ್ ಅಲ್ಲಿ ಆಗಿರ್ಬೋದು, ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರ ಎಫರ್ಟ್, ಪ್ರತಿಯೊಬ್ರು ನಮ್ಮಲ್ಲಿ ಬೆಳೆದಿರುವಂತ ಒಂದು ಬಾಂಡಿಂಗ್ ಆಗಿರ್ಬೋದು, ಇದೆಲ್ಲ ನಮ್ಮ ಟೀಸರ್ ಅಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಆಮೇಲೆ ಟ್ರೇಲರ್ ಅಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇದೇ December 30 ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಹೇಗ್ ನಮಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ, ನಿಮ್ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರ್ಲಿ. ಇಷ್ಟ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಸರು ಅಂಜಲಿ ಅನೀಶ್ ಅಂತ. ನಾನು ಪದವಿ ಪೂರ್ವ ಚಿತ್ರದಲ್ಲಿ ನಿತ್ಯ ಅನ್ನ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅಂಬಿನೇರಿಗೆ ವಯಸ್ಸಾಯಿತು, ಅಲ್ಲೂ ಕೆಲಸ ಮಾಡಿದ್ದೆ. ಅಂಬರೀಶ್ ಸರ್ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ನಾಟಿ ಕೋಳಿ ಸಾರ್ ತಿಂದಿದ್ದ ಅವ್ರ ಮನೇಲೆ. ಅವ್ರು ಯಾವತ್ತೂ ಹೊಸ ಕಲಾವಿದರಿಗೆ ಮತ್ತು ಆರ್ಟಿಸ್ಟ್ ಆ್ಯಂಡ್ ಟ್ಯಾಲೆಂಟಿಗೆ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ಅಭಿಷೇಕ್ ಫಾರ್ ಬೀಯಿಂಗ್ ಕೈಂಡ್ ಆ್ಯಂಡ್ ಕಂಟಿನ್ಯೂಯಿಂಗ್ ಹಿಸ್ ಲೆಗಸಿ ಆಫ್ ಸಪೋರ್ಟಿಂಗ್ ಆ್ಯಂಡ್ ಬೀಯಿಂಗ್ ಕೈಂಡ್ ಟು ಆಲ್ ಆಫ್ ಅಸ್. ಹಾಗೂ ಹರಿ ಸರ್, ಯೋಗರಾಜ್ ಸರ್, ರವಿ ಸರ್, ಸಂತೋಷ್ ಸರ್, ಧನು ಮಾಸ್ಟರ್, ಯೋಗಿ ಸರ್, ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಇನ್ನು 9 ದಿನ ಉಳಿದಿದೆ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಟ್ರೇಲರ್ ನೋಡುವಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಟು ನಾವು ಆ್ಯಕ್ಟರ್, ಪ್ಲೀಸ್ ಸಪೋರ್ಟ್ ಮಾಡಿ, 30 ರಿಲೀಸ್ ಆಗ್ತದೆ. ಥ್ಯಾಂಕ್ ಯು. ಸಾರಿ, ಇದಕ್ಕಿಂತ ಮುಂಚೆನಾ? ಇಲ್ಲ ಸರ್, MD ಶ್ರೀಧರ್ ಸರ್ ಜೊತೆ ಇನ್ನೊಂದು ಮಾಡಿದ್ದೀನಿ, ಅದು ಏನು ಅನೌನ್ಸ್ ಆಗಿಲ್ಲ. ಎರಡೂ ಖುಷಿ. ನನಗೆ ಸೆಟ್ಟಲ್ ಇದ್ರೆ ಸಾಕು, ಖುಷಿ ಬರುತ್ತೆ. ಆಕ್ಟಿಂಗ್ ಮಾಡ್ತೀನಾ ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀನಾ, ನನಗೆ ಡೈರೆಕ್ಟರ್ ಆಗ್ಬೇಕಂತ ಇನ್ನೂ ಆಸೆ ಇದೆ. ಸೊ ಹೋಪ್ಫುಲಿ ಇನ್ ಸಮ್ ಟೈಮ್. ಎಲ್ರಿಗೂ ನಮಸ್ಕಾರ. ಸೊ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಹರಿಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಬಂದಿರೋ ಅಭಿಷೇಕ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಯೋಗರಾಜ್ ಸರ್ಗೆ ಥ್ಯಾಂಕ್ ಯು.
ಎಲ್ಲರೂ ಡಿಸೆಂಬರ್ 30th ಸಿನಿಮಾ ನೋಡಿ, ನಾವೆಲ್ಲ ಕಾಯ್ತಾ ಇದ್ದೀವಿ ನಿಮ್ಮ ರಿಯಾಕ್ಷನ್ ನೋಡೋಕ್ಕೆ. ಯಾಕೆಂದರೆ ನಿಮ್ಮ ಫ್ರೆಂಡ್ಶಿಪ್ ಕಾಲೇಜ್ ಡೇಸ್ ಅದನ್ನು ನೀವು ವಾಪಸ್ ಜ್ಞಾಪಿಸ್ಕೋತೀರಾ, ಅದನ್ನು ಮತ್ತೆ ನಮ್ಮ ಹತ್ರ ಶೇರ್ ಮಾಡಿ, ನಾವು ಅದಕ್ಕೆಲ್ಲ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಡಿಸೆಂಬರ್ 30th ಸಿನಿಮಾ ನೋಡಿ, ನಾವು ಥಿಯೇಟ್ರಿಗೆ ಬರ್ತೀವಿ ನಿಮ್ಮನ್ನೆಲ್ಲ ನಮ್ಮ ಸಿನಿಮಾನ ನೋಡೋದನ್ನ. ಥ್ಯಾಂಕ್ ಯು.